ಈವನ್ ಯಡಿಯೂರಪ್ಪ ಕೂಡ ಏನಾದರೂ ಈ ಸಾರಿ ಅಂಬೇಡ್ಕರ್ ಜಯಂತಿಗೆ ಕೊಡಬೇಕಾದಂತ ಪ್ರಾಮುಖ್ಯತೆನ ಕೊಡದೇ ಇದ್ದರೆ ಮೋಸ್ಟ್ಲಿ ಅವರು ವೆರಿ ಶಾರ್ಟ್ಲಿ ಅವರ ಅಧಿಕಾರ ಹೋಗುತ್ತೆ ಅವರು ಸಿಎಂ ಆಗಿರೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಬಂಗಾರಪ್ಪನವರು ಒಂದಸಾರಿ ಆಚರಿಸಿದೆ ತಿರುಪ್ತಿಯಲ್ಲಿ ನಡೆಯುವಂತ ಒಂದು ಕಾಂಗ್ರೆಸ್ನ ಅಧಿವೇಶನಕ್ಕೆ ಹೋಗಿದ ಕಾರಣಕ್ಕಾಗಿ ಅವರ ಅಧಿಕಾರನೇ ಕಳ್ಕೊಂಡ್ಬಿಟ್ರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ದಲಿತ ಸಂಘರ್ಷ ಸಮಿತಿಯು ಒಟ್ಟಾಗಿ ಸೇರಿ ರಾಜ್ಯಾದ್ಯಂತ ಶೋಷಿತರ ನೊಂದವರ ಪರವಾಗಿ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಜಿಗಣಿ ಶಂಕರ್ ಮತ್ತು ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ತಿಳಿಸಿದರು. 130ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಈ ಸಾರಿ ಸೌಹಾರ್ದತೆಗಾಗಿ ಸಹೋದರತ್ವಕ್ಕಾಗಿ ಸಹಬಾಳ್ವೆಗಾಗಿ ಆಚರಿಸ್ತಾರೆ. ಇದನ್ನು ನಾಡಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಇರೋ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ಶುದ್ಧೀಕರಿಸಿ ಶೃಂಗಾರಗೊಳಿಸಿ ಆ ಮೂಲಕ ಸುತ್ತಮುತ್ತಲಿನ ಜನರೊಂದಿಗೆ ಒಂದು ಜಾಗೃತಿ ಅಭಿಯಾನ ಮತ್ತು ಸಹೋದರತ್ವದ ಅಭಿಯಾನ ಸಹೋದರತೆಯ ಸಹಬಾಳ್ವೆಯನ್ನು ವೃದ್ಧಿಪಡಿಸಲಿಕ್ಕೆ ಈ 130ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಉಪಯೋಗಿಸ್ಕೋತಾ ಇದ್ದೀವಿ. ಈ ಸಾರಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಜೊತೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಅಧ್ಯಕ್ಷರಾದಂಥ ಡಾಕ್ಟರ್ ಅಶ್ವಥ್ ಅಂತೇಜ ಅವರು ನಮ್ಮ ಜೊತೆ ಟೈಪ್ ಆಗಿದ್ದಾರೆ. ನಮ್ಮದು ಪೊಲಿಟಿಕಲ್ ಮೂಮೆಂಟು, ಅದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ಸೊ ಇವೆರಡೂ ಒಟ್ಟೊಟ್ಟಿಗೆ ನಾವು ಈ ರಾಜ್ಯದಲ್ಲಿ ಇನ್ನು ಮುಂದೆ ಕೆಲಸ ಮಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ರಿಪಬ್ಲಿಕನ್ ಸೇನೆ ಕ್ಯಾಂಡಿಡೇಟ್ ಆಗುತ್ತೆ. ಚುನಾವಣೆ ಹೊರತಾಗಿ ಹೋರಾಟವನ್ನು ಜಂಟಿಯಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಅಶ್ವಥ್ ಅಂತೇಜ ಅವರು ಸಮಕಾಲೀನ ನಾಯಕರು, ನಿಮ್ಮ ಹಳೆಯ ಸ್ನೇಹಿತರು. ಅವರಿವತ್ತು ಇಂಥ ಒಂದು ಉದಾರ ತೀರ್ಮಾನ ತಗೊಳ್ಳೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬ ಜೊತೆ ಇರತಕ್ಕಂಥ ರಿಪಬ್ಲಿಕನ್ ಸೇನೆಗೆ ಅವರು ಕೂಡ ಪ್ರಪ್ರಥಮ ಬಾರಿ ಕರ್ನಾಟಕದಲ್ಲಿ ನಮಗೆ ಸಹಕರಿಸಿದರೆ ಅವರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಪರವಾಗಿ ರಿಪಬ್ಲಿಕನ್ ಸೇನೆ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉದ್ದೇಶ ಇವತ್ತಿನ ದಿನಗಳಲ್ಲಿ ನಮ್ಮ ಶತ್ರುಗಳು ಸಾಕಷ್ಟು ಸ್ಟ್ರಾಂಗ್ ಆಗ್ತವೆ, ನಾವು ವೀಕ್ ಆಗಿಬಿಟ್ಟಿದ್ದೀವಿ. ಅದರಿಂದಾಗಿ ಇವತ್ತು ಒಂದು ಸಂಯುಕ್ತವಾದಂಥ ಒಂದು ಒಕ್ಕೂಟವಾದಂಥ ಒಂದು ಮುಂದೊಂದು ದಿನ ಎಲ್ಲರೂ ಒಂದಾಗುವಂಥ ಅದಕ್ಕೆ ಇದೊಂದು ಪ್ರಾಥಮಿಕ ಹೆಜ್ಜೆ. ನೀಲಿ ಬಣ್ಣಕ್ಕೆ ಅದರಂತಹ ಶಕ್ತಿ ಇದೆ, ತಾವು ಹಿನ್ನಡೆ ಅಂತ ಹೇಳ್ತಾರೆ, ಸಾಧ್ಯನಾ ಅಂತ? ಇಲ್ಲ, ಈಗೇನಾಗಿದೆ, ನಮ್ಮದು ನೋಡಲಿಕ್ಕೆ ಭಾಳ ಶಕ್ತಿಯುತ ಕಾಣ್ತೀವಿ, ಆದರೆ ಇನ್ ಪ್ರಾಕ್ಟೀಸ್ ವಿ ಆರ್ ವೀಕ್. ಅದಕ್ಕೆ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ದಲಿತ ಚಳವಳಿ ನಡೆದಿದೆ. ಯಾಕೆ ಅಜ್ವಾನ್ ಟಿ ಜೆಡ್ ಪಿ ಮೆಂಬರ್ ಆಗಿಲ್ಲ, ಟಿ ಪಿ ಮೆಂಬರ್ ಆಗಿಲ್ಲ, ಎಮ್ ಎಲ್ ಎ ಆಗಿಲ್ಲ, ಎಂ ಪಿ ಆಗಿಲ್ಲ? ವೈ? ಬಿಕಾಸ್ ಆಫ್ ಸ್ಟ್ರಾಂಗ್ ಲೀಡರ್ಶಿಪ್, ಬಿಕಾಸ್ ಆಫ್ ಟೈಮ್ಲಿ ಡಿಸಿಷನ್, ಸಮಯೋಚಿತ ಪೂರ್ವಯೋಚಿತ ಸರಿಯಾದ ತೀರ್ಮಾನಗಳನ್ನು ತಗೊಳ್ದಿದ್ದ ಕಾರಣಕ್ಕಾಗಿ ನಾವು ಸ್ಟ್ರಾಂಗೇ ಸೀಮ್ಸ್ ಟು ಬಿ, ಬಟ್ ವೀಕ್ ಇನ್ ಪ್ರಾಕ್ಟೀಸ್. ಅದಕ್ಕಾಗಿ ಇವಾಗ ಈ ಒಂದು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಮೂಲ ನಿವಾಸಿ ಮಹಾ ಒಕ್ಕೂಟ ಮಾಡಿ ಅದರಲ್ಲಿ ಕೆಲವು ಸಂಘಟನೆಗಳು ಸೇರಿವೆ. ಈಗ ನಾವಿಬ್ಬರ ಸಮ್ಮೇಳನ ಒಂದು ಪೊಲಿಟಿಕಲು, ಒಂದು ನಾನ್ ಪೊಲಿಟಿಕಲ್. ನಾವಿಬ್ಬರು ಒಟ್ಟೊಟ್ಟಿಗೆ ಮುಂದೆ ಈ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಅದಕ್ಕೆ ನಾವು ಇದನ್ನು ನಮ್ಮ ಸಾಹೇಬರಿಗೂ ಕೂಡ, ಇದನ್ನು ಅನಂತ ಅಂಬೇಡ್ಕರ್ ಸಾಹೇಬರು ಕೂಡ ಈ ವಿಷಯ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡ್ಕೊಳ್ತೀವಿ. ಈ ರಾಜ್ಯದ ಶೋಷಿತ ಪರವಾಗಿ ಯಾವ ರೀತಿ ಕಾರ್ಯಕ್ರಮ ರೂಪಿಸ್ತೀರಾ, ಚುನಾವಣೆಗೆ ಯಾವ ರೀತಿ ಎದುರಿಸ್ತೀರಾ? ನಾವು ಅರಿವಿನಿಂದ ಅಧಿಕಾರಕ್ಕಾಗಿ ಜಾಗೃತತನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಟಂಥ ಕನಸನ್ನು ಧ್ವಂಸ ಮಾಡದೆ, ಓಟನ್ನು ಮಾರ್ಕೊಳ್ಳದೆ ಓಟ್ ಹಾಕುವಂಥ ಒಂದು ಸಮೂಹ ಅಭಿವೃದ್ಧಿ ಮಾಡಿಸ್ಬೇಕು. ಆ ಮೂಲಕ ನಾವು ಅಧಿಕಾರಕ್ಕೆ ಬರಬೇಕು. ಸಂವಿಧಾನ ಜಾರಿ ಮಾಡುವಂಥ ಸ್ಥಳದಲ್ಲಿ ಯಾರು ಇರಬೇಕು ಅವ್ರು ಇಲ್ಲದೇ ಇರೋ ಕಾರಣಕ್ಕಾಗಿ ಇವತ್ತು ಇಂಥ ಒಂದು ಅಸಮಾನತೆ ಇದೆ, ಹಸಿವು ಅವಮಾನ ಅಸ್ಪೃಶ್ಯತೆ ಭಯಮುಕ್ತ ಭಾರತವಾಗಬೇಕು. ಅದಕ್ಕಾಗಿ ನಾವು ಅಂಥ ಒಂದು ಜನಜಾಗೃತಿ, ಒಂದು ಜನಾಂದೋಲನವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಜಂಟಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ. ಶೋಷಿತ ಪರ ಸಾಕಷ್ಟು ಸಂಘಟನೆ ಇದ್ದು ಸರ್, ಇವತ್ತು ರಾಜಕೀಯ ಪಡೆಯುವೆಲ್ಲ ಹಿಂದೆ ಇದೆ ಸರ್, ಕಾರಣ ಏನು ಸರ್? ಯು ಆರ್ ರೈಟ್, ನಾಟ್ ಓನ್ಲಿ ಕರ್ನಾಟಕ, ನ್ಯಾಷನಲ್ ಲೆವೆಲಲ್ಲೇ ತಗೊಳ್ಳಿ. ಇವತ್ತು ರೈತರು ಹೋರಾಟ, ಭಕ್ತರು ಹೋದ ಹೋರಾಟ, ಬಹುತೇಕ ಶೂದ್ರ ಸಮುದಾಯ, ಬಲಿಷ್ಠ ಸಮುದಾಯ,
ಅವರಿಗೆಲ್ಲೂ ಇದೆ ಟ್ರ್ಯಾಕ್ಟರ್ ಇದೆ ಊಟ ಇದೆ ತಿಂಡಿ ಇದೆ ಗೌರವ ಇದೆ ಘನತೆ ಇದೆ ಒಗ್ಗಟ್ಟು ಇದೆ ಸಮಾಜದಲ್ಲಿ ಅವರಿಗೆ ಒಂದು ಅಸ್ತಿತ್ವ ಇದೆ ಅಂತವರೆ ತಿಂಗಳಾನುಗಟ್ಟಲೆ ಅವರು ಹೋರಾಟ ಮಾಡ್ತಾ ಇದ್ರು ಸರ್ಕಾರ ಅವರ ಬಗ್ಗೆ ಕನಿಷ್ಠ ಗಮನ ಕೊಟ್ಟಿಲ್ಲ ಸೋ ಅದರಿಂದಾಗಿ ಈಗ ಎಂತ ಹೋರಾಟವನ್ನು ಮಾಡಬೇಕಾಗಿದೆ ಅಂದ್ರೆ ಇವತ್ತು ಇಡೀ ದೇಶದ ಜನತೆ ದೇಶ ಉಳಿಸಿಕೊಳ್ಳಿಕ್ಕಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ ಸರ್ ಮುಂದೆ ಏನು ತಾಲೂಕು ಜಿಲ್ಲಾ ಚುನಾವಣೆ ಎರಡು ಸಂಘಟನೆ ಮುಖ್ಯವಾಗಿ ಕೆಆರ್ಎಸ್ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ ಈ ಬಾರಿ ಯಾವ ರೀತಿ ಗೆಲ್ಲುವ ತಂತ್ರನ ರೂಪಿಸಿಕೊಂಡಿದೆ ಇಲ್ಲ ಈ ಸಾರಿ ನಾವು ರಾಜ್ಯದ ಎಲ್ಲ ಜೆಟ್ಪಿ ಟೀಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅದಕ್ಕೆ ನಾವು ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಾ ಇದ್ದೀವಿ ನೀವು ನಿಲ್ತಾ ಇರತಕ್ಕಂಥದ್ದು ಅನುಭವಿಗಳ ವಿರುದ್ಧ ನೀವು ನಿಲ್ತಾ ಇರತಕ್ಕಂಥದ್ದು ಬಲಿಷ್ಠರ ವಿರುದ್ಧ ನೀವು ನಿಲ್ತಾ ಇರತಕ್ಕಂಥದ್ದು ಸಾಕಷ್ಟು ಹಣ ಇರೋಂಥ ಜನರ ವಿರುದ್ಧ ಅದರಿಂದಾಗಿ ನೀವು ಒಂದು ಆತ್ಮವಿಶ್ವಾಸ ಮೂಡಿಸ್ಕೋಬೇಕು ಅಂತೇಳಿ ಅವ್ರನ್ನ ಜಾಗೃತಿ ಮೂಡಿಸ್ಲಿಕ್ಕೆ ಹಾಗೆ ನಾವು ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಇವತ್ತು ಬಲಗೈ ಮತ್ತು ಎಡಗೈ ಸಮುದಾಯಗಳನ್ನು ಒಂದು ಸಾಮೂಹಿಕ ಒಂದು ಭೋಜನವನ್ನು ಸರ್ಜಾಪುರ ಕಾಲೋನಿಯಲ್ಲಿ ಅದನ್ನು ಆಯೋಜಿಸಿದ್ವಿ ಆ ಮೂಲಕ ಮೊದಲು ಈ ಅಸ್ಪೃಶ್ಯ ಸಮುದಾಯಗಳನ್ನು ಸ್ವಲ್ಪ ಗಟ್ಟಿಗೊಳಿಸ್ತಾ ಇದ್ವಿ ಆ ನಂತರ ಬ್ಯಾಕ್ವರ್ಡ್ ಕ್ಲಾಸು ಮುಂತಾದ ಸಮುದಾಯಗಳ ಜೊತೆ ಹೋಗಲಿಕ್ಕೆ ಬಹುಸಂಖ್ಯಾತ ಇರ್ತಕ್ಕಂಥ ಬಹುತೇಕ ಜೆಡ್ ಬಿ ಕ್ಷೇತ್ರ ಆಗ್ಬೋದು ಟಿ ಬಿ ಕ್ಷೇತ್ರ ಆಗ್ಬೋದು ಎಮ್ ಎಲ್ ಎ ಕ್ಷೇತ್ರ ಆಗ್ಬೋದು ಎಂ ಪಿ ಕ್ಷೇತ್ರ ಆಗ್ಬೋದು ಇವರು ಈ ಸಮುದಾಯಗಳಿಲ್ಲ ಒನ್ ಇರ್ತವೆ ಇಲ್ಲ ಟೂ ಇರ್ತವೆ ಮೊದಲನೇ ಸ್ಥಾನದಲ್ಲಿರ್ತವೆ ಇಲ್ಲ ಎರಡನೇ ಮೂರನೇ ಸ್ಥಾನದಲ್ಲಿರ್ತವೆ ಇಂಥ ಒಂದು ಸಮುದಾಯ ಇವತ್ತು ಜಾಗೃತವಾಗಿಲ್ಲದೆ ಇವರು ಕೊಡುವಂಥ ಆಗಬೇಕಾದ್ರೆ ಹೋಗಿ ಬೇರೆ ಪಕ್ಷಗಳನ್ನು ಬೇಡುವಂತಾಗಬೇಕು ಅದಕ್ಕೆ ಆ ಜಾಗೃತಿಯನ್ನು ಮೂಡಿಸೋಕ್ಕೆ ನಾವು ಈ ಏಪ್ರಿಲ್ 14ನೇ ತಾರೀಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೀವಿ ಸರ್ ಎಲ್ಲೋ ಒಂದು ಕಡೆ ನಾಯಕತ್ವ ಕೊರತೆನ ಅಥವಾ ಲೀಡರ್ಶಿಪ್ ಜಾಸ್ತಿ ಆಗಿ ಒಂದು ಸಂಘಟನೆಗೆ ಹಿಂದೆ ಬಿಟ್ಟಿದೆಯಾ ಅಂತ ಈಗ ನಾಯಕತ್ವದ ಕೊರತೆನ ಅಂತಂದರೆ ನಾವು ಒಗ್ಗೂಡದೇ ಇರ್ತಕ್ಕಂಥದ್ದೇ ನಾಯಕತ್ವ ಇಲ್ಲದೆ ಲೀಡರ್ಶಿಪ್ ಜಾಸ್ತಿ ಅಂದರೆ ದಾರಿ ಗೊತ್ತಿರುತ್ತೆ ಕತ್ತಲಲ್ಲಿ ಒಂದು ಕತ್ತಲು ಮನೇಲಿ ಹಾಕ್ಬಿಟ್ರೆ ನಾನು ಲೀಡರ್ ಅಂತ ಅಲ್ಲೇ ಹುಡುಕಾಡ್ತಾ ಇರ್ತಾರೆ ಆ ಥರ ಆಗ್ಬಿಟ್ಟು ಸೊ ನಂಬರ್ ಆಫ್ ಲೀಡ್ಸ್ ಜಾಸ್ತಿ ಅನ್ನೋದು ಮೇಬಿ ಗುಡ್ ಸೈನ್ ಬಟ್ ಏನು ಒಟ್ಟು ಯೂಸ್ ಸಿಂಗಲ್ ನಾಯಕತ್ವ ರೂಪಿಸ್ಕೊಂಡೇ ನಾವೇನು ಮಾಡೋಕ್ಕಾಗದೆ ಈಗ ಸಿ ಆಫ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೈ ದೇರ್ ಇಸ್ ನೋ ನ್ಯಾಷನಲ್ ಲೀಡರ್ಶಿಪ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಅವ್ರ ಕುಟುಂಬದ ಹಾಗೆ ಇತರು ಯಾರೂ ಕೂಡ ಬಾಬಾ ಸಾಹೇಬ್ ನಂತರದ ಎರಡನೆಯವರು ಅನ್ನೋ ಥರ ಯಾಕೆ ಎಮರ್ಜ್ ಆಗಿಲ್ಲ ಒಂದು ನಾಯಕತ್ವ ಆ ಥರ ಎಮರ್ಜ್ ಆಗದಿರೋ ಕಾರಣ ನಾವು ಜನತೆ ಅವ್ರನ್ನ ಒಪ್ಕೊಳ್ದೆ ಅಥವಾ ಜನ ಹೆಂಗಿರ್ತದೆ ಹಂಗೆ ನಾಯಕ ಎಮರ್ಜ್ ಆಗ್ತಾನೆ ಹಾಗಾಗಿ ಜನಜಾಗೃತಿ ಆಗದಿದ್ದ ಕಾರಣ ಮತ್ತು ಜನಕ್ಕೆ ಆ ಪ್ರಸ್ತುತನೆ ಗೊತ್ತಿಲ್ಲ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಕೆನಡಾ ದೇಶದ ಒಂದು ದೇಶ ಏಪ್ರಿಲ್ 14ನ ಸಮಾನತೆ ದಿನಾಂಕ ಎಲ್ಲಿ ಜಗತ್ತಲ್ಲಿ ದೇ ಆರ್ ಔಟ್ ಆಫ್ ಇಂಡಿಯಾ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದಾರೆ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಸ್ಡಮ್ ಇಸ್ ಥಾಟ್ಸ್ ಇಸ್ ರೈಟಿಂಗ್ಸ್ ಇವೆಲ್ಲೂ ಇವತ್ತು ಸಮುದ್ರದ ಆಚೆ ಮಾತಾಡ್ತಾರೆ ಬೇರೆ ದೇಶದವರು ಆದರೆ ಈ ದೇಶದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಾಗತ್ತೆ ಅಂತೇಳಿ ಲಾಕ್ಡೌನ್ ಮಾಡೋಕ್ಕೆ ಮತ್ತು ವಿಶೇಷವಾದ ಕಾನೂನುಗಳು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಬಂಗಾರಪ್ಪನವರು ಒಂದ್ಸಾರಿ ಆಚರಿಸದೆ ತಿರುಪ್ತಿಯಲ್ಲಿ ನಡೆಯುವಂಥ ಒಂದು ಕಾಂಗ್ರೆಸ್ನ ಅಧಿವೇಶನಕ್ಕೆ ಹೋಗಿದ್ದ ಕಾರಣಕ್ಕಾಗಿ ಅವರ ಅಧಿಕಾರನೇ ಕಳ್ಕೊಂಬಿಟ್ರು ಈ ಒಂದು ಯಡಿಯೂರಪ್ಪ ಕೂಡ ಏನಾದರೂ ಈ ಸಾರಿ ಅಂಬೇಡ್ಕರ್ ಜಯಂತಿಗೆ ಕೊಡಬೇಕಾಗಿದ್ದ ಪ್ರಾಮುಖ್ಯತೆಯನ್ನು ಕೊಡದೇ ಇದ್ದರೆ ಮೋಸ್ಟ್ಲಿ ಅವ್ರದ್ದು ವೆರಿ ಶಾರ್ಟ್ಲಿ ಅವ್ರ ಅಧಿಕಾರ ಹೋಗುತ್ತೆ ಅವ್ರ ಸಿ ಎಂ ಆಗಿರೋದಿಲ್ಲ ಅಶ್ವಥ್ ನಾರಾಯಣ ಅಂತೇಜ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೇಜ ಕರ್ನಾಟಕ ಜನಸಂಘರ ಸಮಿತಿ ಸಂಯೋಜಕ ರಾಜ್ಯ ನಾವು ಕಳೆದ 70ರ ದಶಕದಿಂದ ಒಟ್ಟೊಟ್ಟಿಗೆ ಜನಸಂಘರ ಸಮಿತಿ ಹೋರಾಟಗಳನ್ನು ಮಾಡ್ತಾ ಏನು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ರಾಜಕೀಯ ಅಸಮಾನತೆ ಮತ್ತು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಶೋಷಣೆ ವಿರುದ್ಧ ನ್ಯಾಯದ ಪರವಾಗಿ ಸರ್ವರ್ಗ ಸಮಪಾಲು ಸರ್ವರ್ಗ ಸಮಬಾಳು ಅನ್ನೋ ಕಾನ್ಸೆಪ್ಟಲ್ಲಿ ಹೋರಾಟವನ್ನು ಮಾಡ್ಕೊಂಡಿದ್ದೇವೆ ನಮ್ಮ ಜಿಗ್ನಶಂಕರ್ ಅವರು ರಿಪಬ್ಲಿಕ್ ರಾಜ್ಯಾಧ್ಯಕ್ಷ ನಾವು ಪೊಲಿಟಿಕಲಿ ಸ್ಪಷ್ಟ ತೀರ್ಮಾನ ಇಲ್ಲ ಹಿಡಿದಿದ್ದೇವೆ ಅದು ರಾಷ್ಟ್ರ ಮಟ್ಟದಿಂದ ಹಿಡಿದು ಇವತ್ತು ಗ್ರಾಮ ಮಟ್ಟದವರೆಗೂ ಆ ಸಂವೇಶ ಕ್ರಿಯೇಟ್ ಆಗಿದೆ ಇದ್ರ ಕಾರಣ ಏನಂತಂದರೆ ಇವತ್ತಿನ ಮನುವಾದಿಗಳು ಪಾರ್ಲಿಮೆಂಟಲ್ಲಿ ಕೂತಿರೋದು ಸಾಕ್ಷಿಯಾಗಿದೆ ಇವತ್ತು ಆ ಮನುವಾದಿಗಳು ಪಾರ್ಲಿಮೆಂಟ್ ಬಿಟ್ಟು ಆಚೆ ಹೋಗಬೇಕಂತಂದರೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ
ಎಲ್ಲ ಹಂತದಲ್ಲೂ ಕೂಡ ಸಂಘಟನೆಗಳು ಅಂಬೇಡ್ಕರ್ ಮತ್ತು ಜನ ಕಾರ್ಸನ್ ಇವರ ಸಿದ್ಧಾಂತದಡಿಯಲ್ಲಿ ಸಾಂಸ್ಕೃತಿಕ ಸಂಘಟನೆಯಾಗಿ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ತಗೊಂಡು ಪೊಲಿಟಿಕಲೈಸ್ ಮಾಡಿದಂಗೆ ಮಾತ್ರ ನಾವು ಪೊಲಿಟಿಕಲ್ ಪವರ್ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ನಾವು ಎಲ್ಲವರೆಗೂ ಪೊಲಿಟಿಕಲ್ ಪವರ್ ಕ್ಯಾಪ್ಚರ್ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಈ ದೇಶದಲ್ಲಿ ಸಮಾನತೆ ಕೊಡೋಕ್ಕೂ ಕೂಡ ಕಷ್ಟ ಆಗ್ತದೆ. ಇವತ್ತು ಕೆಲವೇ ಸೀಮಿತವಾದಂಥ ಕಾರ್ಪೊರೇಟ್ ಕೊಡೋದು ಕೆಲವೇ ಸೀಮಿತವಾದಂಥ ಕೊನೆಯ ಮತ್ತು ಕೆಲವಂಥ ಜಾತಿವಾದಿಗಳು ಕೇವಲ 3% ಇರೋರು 97% ಜನರನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಾವಿನ್ನೂ ಅವರಿಂದ ತುಳಿತಕ್ಕೊಳಗಾಗ್ತಾ ಇದ್ದೇವೆ, ದೌರ್ಜನ್ಯಕ್ಕೊಳಗಾಗ್ತಾ ಇದ್ದೇವೆ. ನಮ್ಗೆ ನಮ್ಮದೇ ಶಕ್ತಿ ಇದೆ ಈ ಜಗತ್ತಲ್ಲಿ. ಇಡೀ ಜಗತ್ತಲ್ಲಿ ಯಾರಿಗೂ ನಾಯಕತ್ವ ಇಲ್ಲ, ನಮಗೆ ನಾಯಕತ್ವ ಇದೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರಣ ಏನಂತಂದರೆ ಅವರು ಈ ಜಗತ್ತನ್ನು ಮೀರಿ ಬೆಳೆದಂಥವ್ರು. ಇಡೀ ಜಗತ್ತಿನ ವಿಶ್ವವನ್ನೇ ಮೀರಿ ಬೆಳೆದಂಥ ಮಹಾನ್ ವ್ಯಕ್ತಿಯವರು. ಅವರ ನಾಯಕತ್ವ ನಮಗಿದೆ, ಒಟ್ಟಿಗೆ ಎಲ್ಲ ಜನಕ್ಕೂ ಇದೆ. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವ್ರ ನಾಯಕತ್ವ ಅನಿವಾರ್ಯತೆ ಇದೆ. ನಾವು ಯಾವುದೋ ಒಂದು ಈ ಅಸಮಾನತೆಯ ಕೂಪದಲ್ಲಿ ಬಿದ್ದು ನಾವೇ ಸ್ವಲ್ಪ ಅದನ್ನು ಬೆಳೆಸಲಿಕ್ಕೆ ನಮ್ಮಲ್ಲಿ ನಾವು ಮೈಮರ್ತಿದ್ದೇವೆ. ಅದನ್ನು ಆಗೋದಿಲ್ಲ. ಇನ್ನು ಮುಂದೆ ಕರ್ನಾಟಕ ದಲಿತ ಸಂಘದ ಸಮಿತಿಯಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದೆ, ನಿವೇಶನ ಹೋರಾಟ ಮಾಡ್ಕೊಂಡು ಬಂದಿದೆ. ಸಮಾಜದ ಸರ್ಕಾರದ ವಿರುದ್ಧ, ಸರ್ಕಾರ ಏನು ಜನವಿರೋಧಕ್ಕೆ ಬರ್ತದೋ ಅದರ ವಿರುದ್ಧ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದೆ. ಈಗ ರೈತರ ಜಗಳಶಂಕರ್ ಅವರು ಹೇಳಿದ ರೀತಿಯಲ್ಲಿ ರೈತ ಹೋರಾಟಕ್ಕೆ ದಲಿತ ಸಂಘದ ಸ್ವಲ್ಪ ಬೆಂಬಲ ಕೊಡಿ, ರಾಜ್ಯಾದ್ಯಂತ ಹೋರಾಟ ಮಾಡಲಾಗಿದೆ. ಸೊ ಈ ರೀತಿ ನಾವು ಸಮಸ್ಯೆ ತಗೊಂಡು ಹೋಗ್ತಾ ಇದ್ದೇವೆ. ಈ ಸಮಸ್ಯೆದ ನಡುವೆ ನಮ್ಮದೇ ಆದ ರಾಜಕೀಯ ಶಕ್ತಿ ಬೇಕಾಗಿದೆ. ಅದಕ್ಕೆ ಅಂಬೇಡ್ಕರ್ ಅವ್ರ ಮಂತ್ರದ ಆನಂದ ರಾಜ ಅಂಬೇಡ್ಕರ್ ಅವರು ಏನು ರಿಪಬ್ಲಿಕನ್ ಸೇನೆ ರಾಷ್ಟ್ರ ಮಟ್ಟದಲ್ಲಿ ನೇಮಕಮಾಂಡ್ ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯದ ಜವಾಬ್ದಾರಿ ಜಗಳಶಂಕರ್ ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿ ಹಂತದ ಚುನಾವಣೆಗಳಲ್ಲಿ ನಾವು ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನಾಗಬೇಕು, ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ಗೆಲ್ಲೋ ತಂತ್ರಗಳನ್ನು ರೂಪಿಸಬೇಕು, ಮತ್ತು ನಾವು ನಮ್ಮ ಓಟನ್ನು ಮಾರ್ಕೊಳ್ಳೋದು ಬೇಡ, ಸ್ವಾಭಿಮಾನದ ಮತ ಹಾಕೊಂಡು ಕಲ್ತ್ಕೊಳ್ಬೇಕು. ಅಂಬೇಡ್ಕರ್ ಅವ್ರ ಕಡೆ ಹೇಳ್ತಾರೆ, ಮತ ಅನ್ನೋದು ತಾಯಿ ಇದ್ದಂತೆ, ಮತವನ್ನು ಮಾರ್ಕೊಂಡ್ರೆ ತಾಯಿನ ಮಾರ್ಕೊಂಡಂಗಾಗುತ್ತೆ. ಅದರಿಂದ ಮತನ ಮಾರ್ಕೊಳ್ಳೋದು ಬೇಡ. ಈ ದಿವಸ ಮತ ಮಾರ್ಕೊಂಡಿದ್ದಾರೆ ನಮ್ಮ ಸಮುದಾಯ. ಆ ಸಮುದಾಯಕ್ಕೆ ಸ್ಪಷ್ಟವಾದ ನಾಯಕತ್ವ ಇಲ್ಲ. ಇವತ್ತು ರಿಪಬ್ಲಿಕ್ ಸೇನೆ ನಾಯಕತ್ವ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ಪ್ರಯೋಗ, ಮುಂದೆ ರಾಜಕೀಯ ಧ್ರುವೀಕರಣ. ಇನ್ನೂ 2 ವರ್ಷ ಇದೆ ಅಸೆಂಬ್ಲಿ ಎಲೆಕ್ಷನ್ ಆಗೋದು, 3 ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಅದರ ಒಳಗಡೆನೆ ನಾವೆಲ್ಲ ದಲಿತ ಸಂಘರ್ಷ ಸಮಿತಿ ಜಗಳಶಂಕರ್ ಅವರು ನಾವೆಲ್ಲ ಕೂತು ಮಾತಾಡಿ ಯಾವ ರೀತಿ ಧ್ರುವೀಕರಣ ಮಾಡಬೇಕು, ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಸೆಂಬ್ಲಿ ಒಳಗಡೆ ಈ ಸರಿ ಚುನಾವಣೆಗೆ ಹೋಗಲೇಬೇಕಾಗುತ್ತೆ. ಅದೊಂದು ನಿರ್ಣಯವನ್ನು ಮಾಡ್ತೀವಿ. ನಮ್ಮ ವಿರೋಧಿ ಶಕ್ತಿಗಳನ್ನು ಬಿಟ್ಟು ಜಾತ್ಯಾತ ಶಕ್ತಿಗಳ ಜೊತೆ ಒಗ್ಗೂಡಿ ರಾಜಕೀಯ ಅಧಿಕಾರ ನೀಡಲಿಕ್ಕೆ ಹೋಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ರಾಜಕೀಯ ಒಂದು ಕಡೆ ರಾಜಕೀಯ ಹೋರಾಟ, ಮತ್ತೊಂದು ಕಡೆ ಸಾಂಸ್ಕೃತಿಕ ಹೋರಾಟ. ಸಾಂಸ್ಕೃತಿಕ ಹೋರಾಟ ದಲಿತ ಸಂಘರ್ಷ ಸಮಿತಿ ಮಾಡುತ್ತೆ, ರಾಜಕೀಯ ಹೋರಾಟ ರಿಪಬ್ಲಿಕನ್ಸ್ ಏನೇ ಮಾಡುತ್ತೆ.